ಆ ಮನೆಯನ್ನು ಕಟ್ಟುವಾಗ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಿಂತ್ಕೊಂಡು ನೋಡಿದವನು ನೋಡ್ತಾ ಇರ್ತಾನೆ ನೋಡ್ತಾ ಇರುವಷ್ಟು ಸೈಟು ನಿಮ್ಮ ಆರು ತಿಂಗಳಿಗೆ ಆಗುವ ಮನೆ ಒಂದೂವರೆ ವರ್ಷ ಆದ್ರೂ ಮನೆ ಆಗಲಿಲ್ಲ ಅಂತೂ ಇಂತೂ ಶತ ಪ್ರಯತ್ನವನ್ನು ಮಾಡಿ ಮನೆಯನ್ನ ಮಾಡಿ ನಿಲ್ಲಿಸಿದ್ರಿ ನೇನು ಗೃಹ ಪ್ರವೇಶ ಮಾಡಬೇಕು ಸರಿಯಾದ ಕ್ರಮದಲ್ಲಿ ವಾಸ್ತು ಹೋಮವನ್ನ ರಾಕ್ಷೋಗ್ರಹೋವನ್ನ ಮಾಡ್ಕೊಳ್ಳಿ ಎಲ್ಲದಿದ್ರೆ ಮುಂದೆ ಅಪಾಯ ಇದೆ ಅಂತ ಹೇಳ್ತಾರೆ ಪುರೋಹಿತರು ಅಥವಾ ಜ್ಯೋತಿಷಿಗಳು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಅನೇಕ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸ ಗಜರಾಜಂ ಉಪಾಸ್ಮಹೇ ಶ್ರೀ ಮಹಾಗಣಾಧೀಶ್ವರಾಯ ನಮಃ ಆತ್ಮೀಯರೇ ಮನುಷ್ಯನಿಗೆ ದೃಷ್ಟಿಯಾಗುವಂತಹ ವಿಚಾರವನ್ನು ನೀವು ತಿಳಿದುಕೊಂಡಿದ್ದೀರಿ ಈಗಾಗಲೇ ಪ್ರಾಣಿಗಳಿಂದ ಪಶು ಪಕ್ಷಿಗಳಿಂದ ದೃಷ್ಟಿಯಾಗುವಂತಹ ವಿಚಾರವನ್ನ ತಿಳಿದುಕೊಂಡಿದ್ದೀರಿ ಆದರೆ ಮನೆಗೆ ದೃಷ್ಟಿಯಾಗುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು ನೋಡಿ ನೀವು ಒಂದು ಸುಂದರವಾದಂತಹ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಕನಸನ್ನು ಕಾಣ್ತಾ ಇದ್ರಿ ನಿಮ್ಮ ಜೀವನದಲ್ಲಿ ಅದು ಒಂದು ದಿವಸ ನನಸಾಗುವಂತಹ ಕಾಲ ಬಂತು ಒಂದು ಭೂಮಿಯನ್ನು ಖರೀದಿ ಮಾಡಿದ್ರಿ ಅಥವಾ ಭೂಮಿ ಇದ್ದವರು ಮನೆಯನ್ನು ಕಟ್ಟಲಿಕ್ಕೆ ಆರಂಭ ಮಾಡಿದ್ರಿ ಆ ಮನೆಯನ್ನು ಕಟ್ಟುವಾಗ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಿತ್ಕೊಂಡು ನೋಡಿದವನು ನೋಡ್ತಾ ಇರ್ತಾನೆ ನೋಡ್ತಾ ಇರುವ ಕೇಳೋದು ಕೇಳೋದೇನು ಗೊತ್ತಾ ಇದೆಷ್ಟು ಸೈಟು ಮೂವತ್ತು ನಲ್ವತ್ತ ಅಥವಾ ನಲವತ್ತು ಅರವತ್ತ ಅಂತ ಕೇಳ್ತಾನೆ ಮೊದಲು ಆಮೇಲೆ ಎಷ್ಟು ಕೊಟ್ಟು ತಗೊಂಡ್ರಿ ಇಲ್ಲಿಂದ ಆರಂಭವಾಗುತ್ತೆ ಅವನ ಅವನ ಲೆಕ್ಕದಲ್ಲಿ ಸರಸ ಸಲ್ಲಾಪ ನಿಮಗೆ ಪ್ರಾಣ ಸಂಕಟ ಅಲ್ಲಿಂದ ಆರಂಭವಾಗಿದ್ದು ಆನಂತರ ಏನಾಗುತ್ತೆ ಸಾವಕಾಶ ಅವನ ದೃಷ್ಟಿ ಬೀಳುತ್ತದೆ ಅಬ್ಬಾ ಇವನು ಎಷ್ಟು ದುಡ್ದಿರ್ಬಹುದು ಜೀವನದಲ್ಲಿ ಇಂದ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದಲ್ಲ ಮನೆ ಆಯ್ತು ಆಗುವಾಗ ಸ್ವಲ್ಪ ಕಷ್ಟ ಆಯ್ತು ಕೆಲಸಗಾರರು ಕೈ ಕೊಟ್ಟರು ಇಂಜಿನಿಯರ್ ಸಮಯಕ್ಕೆ ಬರಲಿಲ್ಲ ಒಟ್ಟಾರೆ ನಿಮ್ಮ ಆರು ತಿಂಗಳಿಗೆ ಆಗುವ ಮನೆ ಒಂದೂವರೆ ವರ್ಷ ಆದ್ರೂ ಮನೆ ಆಗಲಿಲ್ಲ ಅಂತೂ ಇಂತೂ ಶತಪ್ರಯತ್ನವನ್ನು ಮಾಡಿ ಮನೆಯನ್ನು ಮಾಡಿ ನಿಲ್ಲಿಸಿದ್ರಿ ನೇನು ಗೃಹ ಪ್ರವೇಶ ಮಾಡಬೇಕು ಆ ಸಂದರ್ಭಕ್ಕೆ ಸರಿಯಾಗಿ ನಿಮಗೆ ದೃಷ್ಟಿದೋಷ ಆಗಿದೆ ಈ ಮನೆಗೆ ಸರಿಯಾದ ಕ್ರಮದಲ್ಲಿ ವಾಸ್ತು ಹೋಮವನ್ನು ಮಾಡ್ಕೊಳ್ಳಿ ಇಲ್ಲದಿದ್ರೆ ಮುಂದೆ ಅಪಾಯ ಇದೆ ಅಂತ ಹೇಳ್ತಾರೆ ಪುರೋಹಿತರು ಅಥವಾ ಜ್ಯೋತಿಷಿಗಳು ಆಗ ನೀವು ಸರಿಯಾದ ಕ್ರಮದಲ್ಲಿ ಒಂದು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ವಾಸ್ತು ಹೋಮವನ್ನು ರಾಕ್ಷೋಗನೋವನ್ನು ಮಾಡಿಕೊಳ್ಳಿಕ್ಕೆ ಉಪಕ್ರಮಿಸ್ತೀರಿ ಅದನ್ನು ಮಾಡ್ತೀರಿ ನೀವು ಸಾಕಷ್ಟು ಜನರಿಗೆ ಆಹ್ವಾನವನ್ನು ಕೊಟ್ಟಿರ್ತೀರಿ ಎಲ್ಲರೂ ಬಂದರು ಮನೆಯನ್ನು ನೋಡಿದ್ರು ಅಬ್ಬ ತುಂಬ ಚೆನ್ನಾಗಿದೆಯಪ್ಪ ಮನೆ ಅಂತ ಎಲ್ಲ ಓಡಾಡಿಕೊಂಡು ಹೇಳ್ಕೊಂಡು ಹೋದರು ಎಲ್ಲದೂ ಆಯಿತು ಅದಾದ ನಂತರದಲ್ಲಿ ಮನೆಯಲ್ಲಿ ಉಳಿಯೋರು ಯಾರು ನೀವೇ ಗಂಡ ಹೆಂಡತಿ ಮಕ್ಕಳು ಅಲ್ವಾ ಆಗ ಶುರುವಾಗುತ್ತೆ ಮನೆಯಲ್ಲಿ ಕಾಟ ಒಂದಲ್ಲ ಒಂದು ದಿವಸ ಜಗಳ ಗಂಡ ಹೆಂಡತಿ ಜಗಳ ತಂದೆ ಮಕ್ಕಳ ಜಗಳ ತಾಯಿ ಮಕ್ಕಳ ಜಗಳ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದಲ್ಲ ಒಂದು ವಿಪರೀತವಾದಂತಹ ಜಗಳ ಮನಸ್ತಾಪ ಹೊಂದಾಣಿಕೆ ಇಲ್ಲದಿರುವಿಕೆ ಕರ್ಕರೆ ಸಮಾಧಾನ ಇಲ್ಲದ ದಿವಸವೇ ಜಾಸ್ತಿ ಆಗ್ತದೆ ಆಗ್ತದೆ ಮನೆಯಲ್ಲಿ ಅಡಿಗೆ ಮಾಡಿಟ್ರೆ ಅಡಿಗೆ ಹಾಳಾಗ್ತದೆ ಊಟಕ್ಕೂ ಕೂತ್ಕೊಂಡ್ರೆ ಊಟ ಸೇರುವುದಿಲ್ಲ ಮನೆಯಲ್ಲಿ ನೋಡ್ತೀರಿ ಒಂದು ಕಡೆ ಎಲ್ಲೋ ಬಿರ್ಕ ಬಂದ ಕಾಣಿಸ್ತದೆ ಒಡೆ ಬಂದ ಹಂಗೆ ಕಾಣಿಸ್ತದೆ ಅಥವಾ ನೀರು ಎಲ್ಲೋ ಸೋರ್ತಾ ಇದ್ದಂಗೆ ತೊಟ್ಟಿಕ್ತಾ ಇದ್ದಂಗೆ ಕಾಣಿಸ್ತದೆ ಒಟ್ಟಾರೆ ದೃಷ್ಟಿದೋಷದಿಂದ ಹಲವು ರೀತಿಯಂತಹ ಉಪದ್ರವಗಳು ಮನೆಯಲ್ಲಿ ಒಂದು ದಿವಸ ಕಳೆಯೋದು ಕಷ್ಟ ಆಗುತ್ತೆ ಅಂತಹ ದೃಷ್ಟಿದೋಷ ಬಿದ್ದಾಗ ಮನುಷ್ಯನ ಜೀವನದಲ್ಲಿ ಅವನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಮನೆ ಕಟ್ಟಿದವನು ಸಹಿತವಾಗಿ ಅಧೀರ್ಣ ಆಗಿಬಿಡ್ತಾನೆ ಏನಾಗೋಯ್ತು ನಾವು ಎಲ್ಲಿ ತಪ್ಪಿದ್ವಿ ಹೇಳುವಂತಹ ಸ್ಥಿತಿ ಬರ್ತದೆ ಆಗ ಸರಿಯಾದ ಜ್ಯೋತಿಷಿಗಳಲ್ಲಿ ಕೇಳ್ತೀರಿ ಮನೆಗೆ ಆಗಿದೆಯಪ್ಪ ಆ ದೃಷ್ಟಿದೋಷ ಪರಿಹಾರಕ್ಕೆ ಒಂದು ದೃಷ್ಟಿ ಬೊಂಬೆಯನ್ನು ಕಟ್ಟು ಮನೆಗೆ ಅದರಲ್ಲೂ ಈಶಾನ್ಯ ಭಾಗದಲ್ಲಿ ಮನೆ ಭಾಗದಲ್ಲಿ ಕಟ್ಟುಬಿಟ್ರೆ ದೃಷ್ಟಿ ದೋಷ ಎಲ್ಲ ಪರಿಹಾರವಾಗುತ್ತಪ್ಪ ಅಥವಾ ದೃಷ್ಟಿಗಾಗಿ ಶಾಂತಿಯನ್ನು ಮಾಡಿಸ್ಕೋ ಏನೋ ಒಂದು ಹೇಳ್ತಾರೆ ಜ್ಯೋತಿಷಿಗಳು ಆಗ ನೀವು ದೃಷ್ಟಿ ಬೊಂಬೆಯನ್ನು ತೆಗೆದುಕೊಂಡು ಬಂದು ಅದನ್ನು ಕಟ್ಟಿ ಒಳ್ಳೆ ನಿದ್ದೆ ಮಾಡ್ತೀರಿ ಆ ದೃಷ್ಟಿ ಬೊಂಬೆ ಮನೆ ಮುಂಭಾಗದಲ್ಲಿ ಇದೆ ಅಂತಂದ್ರೆ ದೃಷ್ಟಿದೋಷ ಕಡಿಮೆ ಆಯ್ತು ಕಡಿಮೆ ಆಗುತ್ತೆ ಹೇಳುವಂತ ಒಂದು ಭಾವನೆ ಅದರಿಂದ ನಿಮಗೆ ಒಂದು ರೀತಿಯಂತ ಮನಸ್ಸಿಗೆ ಸಮಾಧಾನ ಸಿಗ್ತದೆ ನಿಮ್ಮ ವ್ಯವಹಾರವೂ ಸರಳವಾಗಿ ನಿಮ್ಮ ಜೀವನವೇ ಸುಂದರವಾಗ್ತದೆ ಮದುವೆ ಆಗದೆ ಹೋದಂತಹ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗ್ತದೆ ಅಥವಾ ಸಂತಾನ ಆಗದೆ ಇರತಕ್ಕಂತಹ ಮಗ ಸೊಸೆಗೆ ಸಂತಾನ ಪ್ರಾಪ್ತಿಯ ಲಕ್ಷಣಗಳು ಕಂಡು ಬರ್ತದೆ ಇದೆಲ್ಲವೂ ಸಹಿತವಾಗಿ ಆ ದೃಷ್ಟಿದೋಷ ಪರಿಹಾರಕ್ಕಾಗಿ ಕಟ್ಟಿದ ಬೊಂಬೆಯಿಂದ ಹಾಗಂತ ಇದು ಅಂತ ನೀವು ತಿಳ್ಕೊಂಡಿರಬಹುದು ಕೆಲವರ ಭಾವನೆ ಇರ್ತದೆ ಏನು ಮೂಢನಂಬಿಕೆ ಅದು ಇವರೇನು ಮೂಡ್ರಪ್ಪ ಅಂತ ನೀವು ಕಾಣಿಸ್ಬೋದು ಆದರೆ ಅದು ಅನುಭವ ಸಿದ್ಧವಾಗಿರುತ್ತೆ ಹಿಂದಿನವರು ಅನುಭವಿಸಿ ಅದಕ್ಕೆ ಏನು ಪರಿಹಾರ ಹೇಳುವಂತಹದನ್ನ ಕಂಡು ಹಿಡಿದುಕೊಂಡಿರ್ತಕ್ಕಂಥದ್ದು ಆರ್ಶಯ ಪರಂಪರೆಯಲ್ಲಿ ವೇದದಲ್ಲಾಗಿರಲಿ ಅಥವಾ ಕೌಟುಂಬಿಕವಾಗಿ ಆಗಿರಲಿ ಕಂಡುಕೊಂಡಂತಹ ಒಂದು ಪದ್ಧತಿಯ ಅನುಗುಣವಾಗಿ ಮಾಡುವಂತಹ ಒಂದು ವಿಶೇಷತೆಯೇ ಈ ದೃಷ್ಟಿ ಬೊಂಬೆ ಆ ದೃಷ್ಟಿ ಬೊಂಬೆ ನೋಡಿ ದೃಷ್ಟಿ ಬೊಂಬೆ ಹೇಳುವಾಗ ನಮಗೆ ನೆನಪಾಗುವುದು ನೀವು ಒಂದು ಹೊಲ ಮಾಡಿ ಒಳ್ಳೆ ಉತ್ತು ಉತ್ತು ಬಿತ್ತಿದೀರಿ ಒಳ್ಳೆ ರೀತಿಯಾದಂತಹ ಫಸಲು ಬಂದಿದೆ ಆಗ ಒಂದು ಬೆಚ್ಚನ್ನು ಮಾಡಿ ನಿಲ್ಲಿಸ್ತೀರಿ ನೀವು ಅಲ್ವೇ ಆ ಭತ್ತಗಳೆಲ್ಲ ಎಲ್ಲ ಹುಳ 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 ಹುಪ್ಪಟೆಗಳು ಗಿಳಿಗಳ ಕಾಟ ಇತ್ಯಾದಿಗಳೆಲ್ಲ ಆದ ತಕ್ಷಣ ಯಾರೋ ಒಬ್ಬರು ಹೇಳ್ತಾರೆ ಹಿರಿಯ ಊರಿನ ಹಿರಿಯ ಏ ಅದಕ್ಕೊಂದು ಬೆಚ್ಚನ್ನು ಮಾಡಿ ನಿಲ್ಲಿಸಪ್ಪ ಆಗ ಒಂದು ಮನುಷ್ಯ ಆಕೃತಿಯ ಒಂದು ಬೆಚ್ಚನ್ನು ಮಾಡಿ ನೆನೆಸಿಬಿಟ್ರೆ ಆ ಹುಳುಗಳ ಕಾಟವೂ ಕಮ್ಮಿ ಆಗುತ್ತೆ ಗಿಳಿಗಳ ಕಾಟವೂ ಕಡಿಮೆ ಆಗುತ್ತೆ ಅಂದಾಗ ಆ ಬೆಚ್ಚು ಹೇಳುವಂಥದ್ದೇ ನಮಗೆ ಇಲ್ಲೊಂದು ವಿಶೇಷವಾದಂತಹ ಬೊಂಬೆಯ ಆಕೃತಿ ಅದನ್ನು ನಾವು ಮನೆಗೆ ಕಟ್ಟುವಾಗ ದೃಷ್ಟಿದೋಷದ ಉಪದ್ರವಾದಿಗಳೆಲ್ಲ ಪರಿಹಾರವಾಗ್ತದೆ ನೀವು ಬೊಂಬೆಯನ್ನೇ ಕಟ್ಟಿ ಅಥವಾ ಒಂದು ತೆಂಗಿನಕಾಯಿಯನ್ನು ಕಟ್ಟಿ ಅಥವಾ ಒಂದು ಕುಂಬಳಕಾಯಿಯನ್ನು ಕಟ್ಟಿ ಆಗ ಆ ದೋಷದಿಂದ ಮುಕ್ತರಾಗ್ತೀರಿ ಆ ದೋಷ ಎಲ್ಲ ಕರಗಿ ಹೋಗ್ಬಿಡ್ತದೆ ಆಗ ನಿಮ್ಮ ಮನೆಯಲ್ಲಿ ಒಂದು ರೀತಿಯಂತಹ ನಲುವಿನ ವಾತಾವರಣ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳೆಲ್ಲ ಬೆಳೀತದೆ ಬಂಧು ಬಾಂಧವರು ಬರ್ತಾರೆ ಸಕಾಲಕ್ಕೆ ಅವರನ್ನೂ ಸಹಿತವಾಗಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೀರಿ ಇದೆಲ್ಲವೂ ನಡೆಯುವಂತಹದ್ದು ಆ ದೃಷ್ಟಿ ಬೊಂಬೆಯನ್ನು ಕಟ್ಟಿದ್ದರಿಂದ ನಿಮಗೂ ದೋಷ ಆಗಿದ್ದಲ್ಲಿ ಮನೆಗೆ ಒಂದು ದೃಷ್ಟಿ ಬೊಂಬೆಯನ್ನು ಕಟ್ಟಿಕೊಳ್ಳಿ ಆಗ ನಷ್ಟ ಆಗುವುದನ್ನು ತಪ್ಪಿಸ್ಕೊಳ್ಳಿ ಶುಭ ಆಗುತ್ತೆ ಶುಭ ವಸ್ತು